ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮನುಕುಲದ ಇದುವರೆಗಿನ ದೊಡ್ಡ ಸಾಧನೆ ಅಂತ ಹೇಳಿದ್ರೆ ಚಂದಿರನ ಅಂಗಳದಲ್ಲಿ ಮನುಷ್ಯ ಕಾಲಿಟ್ಟಿದ್ದು. ಇಲ್ಲ, ಕಾನ್ಸ್ಪಿರಸಿ ಥಿಯರೀಸ್ ಬಗ್ಗೆ ನಾವೀಗ ಹೋಗ್ತಾ ಇಲ್ಲ. ಅದು ನಿಜ ಅಂತ ಆಗಿದ್ರೆ ಅದು ಮನುಕುಲದ ಅತಿ ದೊಡ್ಡ ಸಾಧನೆ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಭೂಮಿಯಿಂದ ಕನಿಷ್ಠ 3,84,000 ಕಿಲೋಮೀಟರ್ ದೂರ ಇರೋ ಈ ಡಿಸ್ಟೆನ್ಸ್ ಬಗ್ಗೆ ಕೂಡ ವಾದ ಬೇರೆ ಬೇರೆ ಇದೆ. ಚಂದ್ರ ಹತ್ತಿರ ಬಂದಾಗ ಒಂದು ಡಿಸ್ಟೆನ್ಸ್ ಇರುತ್ತೆ, ದೂರ ಇದ್ದಾಗ ಇನ್ನು ಸ್ವಲ್ಪ ದೂರ ಹೋಗ್ತಾನೆ ಸುತ್ತಾ ಇರಬೇಕಾದ್ರೆ. ಸೊ ಅತ್ಯಂತ ಹತ್ತಿರದಲ್ಲಿದ್ದಾಗ ಇಷ್ಟು ಹತ್ತಿರ ಇರುತ್ತೆ, 3,84,000 ಕಿಲೋಮೀಟರ್ ದೂರ. ಅಷ್ಟು ದೂರ ಇರೋ ಚಂದ್ರನ ಹತ್ತಿರ ಮನುಷ್ಯ ಹೋಗಿದ್ದು, ಅಲ್ಲಿ ಲ್ಯಾಂಡ್ ಆಗಿದ್ದು ಸಾಮಾನ್ಯ ವಿಚಾರ ಅಲ್ವೇ ಅಲ್ಲ. ಒಂದ್ಸಲಿ ಸುಮ್ಮನೆ ರಾತ್ರಿ ನೋಡಿ ಮೇಲೆ ಮೂನ್ ಹೆಂಗೆ ಕಾಣುತ್ತೆ ಅಂತೇಳಿ ಅದ್ರ ಮೇಲೆ ಮನುಷ್ಯರು ಅಷ್ಟು ದೂರ ಹೋಗಿ ಲ್ಯಾಂಡ್ ಆಗೋದು ಅಂದರೆ ಸಣ್ಣ ವಿಚಾರ ಅಲ್ಲ. ಇದೀಗ ನಾಸಾ ಮತ್ತೆ ಇಂತಹ ಪ್ರಯತ್ನಕ್ಕೆ ಕೈ ಹಾಕಿದೆ. ಆರ್ಟಮಿಸ್ ಯೋಜನೆ ಮೂಲಕ ಮೊದಲ ಬಾರಿಗೆ ಒಬ್ಬ ಮಹಿಳೆ ಮತ್ತು ಒಬ್ಬ ಕಪ್ಪು ವರ್ಣದ ವ್ಯಕ್ತಿ ಸೇರಿದಂತೆ ಒಟ್ಟು 4 ಗಗನಯಾತ್ರಿಗಳನ್ನು ಚಂದಿರನಲ್ಲಿ ಇಳಿಸೋಕೆ ಅಮೆರಿಕ ಮುಂದಾಗ್ತಾ ಇದೆ. ನೋಡಿ, ಇಲ್ಲೂ ಕೂಡ ಇನ್ಕ್ಲೂಷನ್, ಎಲ್ಲರನ್ನ ಒಳಗೊಂಡಂತೆ ಮಾಡಬೇಕು ಅನ್ನೋ ಲೆಕ್ಕಾಚಾರ ಇಲ್ಲೂ ಕೂಡ. ಆದರೆ ಈ ಬಾರಿ ಚಂದ್ರನ ಮೇಲೆ ಹೋಗೋದಷ್ಟೇ ಉದ್ದೇಶ ಆಗಿಲ್ಲ. ಮುಂದೆ ಮಂಗಳ ಗ್ರಹ ಅಥವಾ ಬೇರೆ ದೂರದ ಗ್ರಹಗಳಿಗೆ ಹೋಗೋಕ್ಕೂ ಕೂಡ ಚಂದ್ರನನ್ನು ಒಂದು ಲಾಂಚ್ ಪ್ಯಾಡ್ ರೀತಿ ರೆಡಿ ಮಾಡಿಕೊಳ್ಳೋದು ಉದ್ದೇಶ ಇದರಲ್ಲಿ ಅಡಗಿದೆ. ಜೊತೆಗೆ ಭೂಮಿಯಂತೆ ಚಂದ್ರನಲ್ಲಿ ವಾಸಯೋಗ್ಯ ಕಟ್ಟಡ ಕಟ್ಟಿ ಅಲ್ಲಿನ ಸಂಪನ್ಮೂಲಗಳನ್ನು ಬಳಸೋಕೆ, ಅಲ್ಲಿನ ಖನಿಜ ಸಂಪತ್ತುಗಳನ್ನು ಬಗೆಯೋಕ್ಕಾಗತ್ತಾ ಅಂತ ನೋಡೋಕೆ, ಅಲ್ಲಿ ಓಡಾಡೋಕೆ ವಾಹನಗಳನ್ನು, ರೋವರ್ಗಳನ್ನು ಮಾಡಿಕೊಳ್ಳೋದು ಕೂಡ ಇದರಲ್ಲಿ ಸೇರಿದೆ ಈ ಸಲದ ಪ್ಲಾನ್ನಲ್ಲಿ. ಆದರೆ ತಾಂತ್ರಿಕ ದೋಷ, ಪ್ರತಿಕೂಲ ಹವಾಮಾನಗಳ ಕಾರಣದಿಂದ ಮತ್ತೆ ಆರ್ಟೆಮಿಸ್ 1 ಉಡಾವಣೆ ಪೋಸ್ಟ್ಪೋನ್ ಆಗ್ತಾನೆ ಇದೆ. ಹಾಗಿದ್ರೆ ಈ ಆರ್ಟೆಮಿಸ್ ಯೋಜನೆ ಹೇಗಿರುತ್ತೆ, ಯಾವ ರೀತಿ ಮಾನವ ಚಂದ್ರನ ಅಂಗಳ ತಲುಪ್ತಾನೆ, ಇದರಿಂದ ಆಗೋ ಲಾಭಗಳೇನು ಅನ್ನೋದನ್ನು ಇವತ್ತಿನ ಈ ವರದಿಯಲ್ಲಿ ಕಂಪ್ಲೀಟ್ ಆಗಿ ವಿವರಿಸ್ತಾ ಹೋಗ್ತೀವಿ. ಎಲ್ಲೂ ಹೋಗದೆ ಕಡೆ ತನಕ ಈ ವಿಡಿಯೋವನ್ನು ಗಮನ ಕೊಟ್ಟು ನೋಡ್ತಾ ಹೋಗಿ, ಇದು ನಿಮಗೆ ಬೇರೆಯದೇ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಆದರೆ ಅದಕ್ಕಿಂತ ಮುಂಚೆ ನೀವಿನ್ನೂ ಮಸ್ತ್ ಮಗ .com ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಸ್ನೇಹಿತರೆ, 1968-72 ಅವಧಿಯಲ್ಲಿ ನಾಸಾ ಪ್ರಾಜೆಕ್ಟ್ ಅಪೋಲೋ ಅಡಿಯಲ್ಲಿ ಈ ರೀತಿ ಚಂದ್ರನಲ್ಲಿಗೆ ಮಾನವನನ್ನು ಕಳಿಸೋ ಒಟ್ಟು 9 ಮಿಷನ್ ಮಾಡ್ತು. ಅದರಲ್ಲಿ 6 ಸಕ್ಸಸ್ ಕಾಣ್ತು. 1969 ಅಮೆರಿಕ ಮೊದಲ ಬಾರಿಗೆ 3 ಗಗನಯಾತ್ರೆ ಚಂದ್ರನ ಮೇಲೆ ಲ್ಯಾಂಡ್ ಮಾಡ್ತು. ಆದರೆ ಅದಾದ್ಮೇಲೆ 5 ದಶಕಗಳೇ ಕಳೆದು ಹೋಗಿವೆ, ಮತ್ತೆ ಈ ಪ್ರಯತ್ನಗಳು ಆಗೇ ಇಲ್ಲ. ಇದರಿಂದ ಸಹಜವಾಗಿ ಅಮೆರಿಕದ ಸಾಧನೆ ಬಗ್ಗೆನೇ ಸಂದೇಹ ವ್ಯಕ್ತ ಆಗ್ತಾ ಇತ್ತು. ಇವರು ಸುಮ್ಮನೆ ಆರಿಜೋನಾ ಮರುಭೂಮಿಯಲ್ಲಿ ಸೆಟ್ ಹಾಕೊಂಡು ಫೋಟೋಶೂಟ್ ಮಾಡಿ ನಾಟಕ ಮಾಡ್ತಿದ್ದಾರೆ ಅಂತ ಟೀಕೆ ಟಿಪ್ಪಣಿ ಮಾಡಲಾಯಿತು. ಆದರೆ ಅಮೆರಿಕ ಹೇಳಿದ್ದೇನು, ನಾವು ಹಲವು ಸಲ ಹೋಗಿದ್ವಿ ಅಲ್ಲಿಗೆ, ಮತ್ತೆ ಹೋಗಿ ಪ್ರೂವ್ ಮಾಡೋದೇನಿದೆ, ಅದೇ ಗ್ರೇ ಕಲರ್ನ ಮಣ್ಣು ನೋಡಕ್ ಹೋಗ್ಬೇಕಾ, ಬೇರೆ ಕಡೆ ನಾವು ಫೋಕಸ್ ಮಾಡ್ತಾ ಇದ್ವಿ. ಆಸ್ಟ್ರಾಯ್ಡ್ ಕ್ಷುದ್ರ ಗ್ರಹದ ಮೇಲೆ ಮನುಷ್ಯ ಲ್ಯಾಂಡ್ ಮಾಡೋಕ್ಕಾಗತ್ತಾ ನೋಡ್ತಾ ಇದ್ದೀವಿ, ಬೇರೆ ಗ್ರಹಗಳ ಕಡೆ ಫೋಕಸ್ ಮಾಡ್ತಿದ್ದೀವಿ, ಅದಕ್ಕೆ ಹೋಗ್ತಿಲ್ಲ ರೀ ಅಂತ ಅಮೆರಿಕ ನಾಸಾ ಹೇಳಿದ್ವು. ಆದರೆ ಈಗ ಮತ್ತೆ ಪ್ರೂವ್ ಮಾಡ್ಕೋಬೇಕು ಅಮೆರಿಕ ಈಗ ಜಗತ್ತಿನ ಮುಂದೆ, ನಾವು ಮತ್ತೊಂದ್ಸಲಿ ಹೋಗಿ ತೋರಿಸ್ತೀವಿ ನೋಡಿ ಅಂತ ಹೇಳೋಕೆ ನಾವು ಇದನ್ನು ಮಾಡಬೇಕು ಅಂತ ಅಮೆರಿಕ ಹೊರಟಿದೆ. ಹಾಗೆ ಇನ್ನು ಬೇರೆ ಬೇರೆ ಪ್ಲಾನ್ಸ್ ಇದೆ, ಏನಕ್ಕೆ ಮತ್ತೆ ಮೂನ್ ಮಿಷನ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅದೆಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಅಪೋಲೋ ನಂತರ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅಪಾರ ಪ್ರಗತಿಯಾಗಿದೆ. ಈಗ ಮಾನವರ ಸ್ಪೇಸ್ ಕ್ರಾಫ್ಟ್ಗಳು ಸೌರಮಂಡಲದ ಆಚೆಗೂ ಹೋಗಿವೆ, ಮನುಷ್ಯರು ಹೋಗಿಲ್ಲ, ಸ್ಪೇಸ್ ಕ್ರಾಫ್ಟ್ ಹೋಗಿವೆ. ಮಂಗಳ, ಗುರು, ಶನಿ ಗ್ರಹದ ಹತ್ತಿರದಲ್ಲೂ ಕೂಡ ಸಂಶೋಧನಾ ಮಿಷನ್ಗಳು ನಮ್ಮ ಏರ್ಕ್ರಾಫ್ಟ್ಗಳು ಹೋಗಿ ನಡೆಸಿವೆ. ಸುಮಾರು 500ಕ್ಕೂ ಅಧಿಕ ಗಗನಯಾತ್ರಿಗಳು ಅಂತರಿಕ್ಷವನ್ನು ಹೊಕ್ಕು ವಾಪಸ್ ಬಂದಿದ್ದಾರೆ. ಬಾಹ್ಯಾಕಾಶದಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ISS ನಂತಹ ಸ್ಪೇಸ್ ಲ್ಯಾಬ್ಗಳೇ, ಸ್ಪೇಸ್ ಸ್ಟೇಷನ್ಗಳೇ ಸ್ಥಾಪನೆಯಾಗಿವೆ ಮೇಲೆ. ಆದರೆ ಹೊಸ ಜಗತ್ತಿಗೆ ಮಾನವರನ್ನು ಕಳಿಸುವ ಪ್ರಯತ್ನಗಳು ಮಾತ್ರ ಮತ್ತೆ ನಡೆದಿರಲಿಲ್ಲ. ಹೀಗಾಗಿ ಈ ಆರ್ಟೆಮಿಸ್ 1 ಮಿಷನ್ ಒಂದು ದೊಡ್ಡ ನಿರೀಕ್ಷೆ ಮತ್ತು ಹುರುಪನ ತಂದಿದೆ. ಆರ್ಟೆಮಿಸ್ ಅನ್ನೋದು ಗ್ರೀಕ್ ಪುರಾಣದಲ್ಲಿ ಬರೋ ಚಂದ್ರ ದೇವತೆ, ಅದಕ್ಕೆ ಈ ಮೂನ್ ಲ್ಯಾಂಡಿಂಗ್ ಯೋಜನೆಗೆ ಅದೇ ಹೆಸರನ್ನು ಇಡಲಾಗಿದೆ. ಆದರೆ ಇದು ಒಂದೇ ಪ್ರಯತ್ನದಲ್ಲಿ ಮನುಷ್ಯನನ್ನು ಚಂದ್ರನ ಕಡೆಗೆ ತೆಗೆದುಕೊಂಡು ಹೋಗೋ ಪ್ಲಾನ್ ಅಲ್ಲ, ಹಂತ ಹಂತವಾಗಿ ನಡೆಯುವ ಮಿಷನ್. ಮೊದಲ ಹಂತದಲ್ಲಿ ನಾಸಾ ಆರ್ಟೆಮಿಸ್ 1, ಆರ್ಟೆಮಿಸ್ 2 ಅಂತ ಒಟ್ಟು 5 ರಾಕೆಟ್ಗಳನ್ನು ಲಾಂಚ್ ಮಾಡುತ್ತೆ. ಇದು ಮುಖ್ಯವಾಗಿ ಅಮೆರಿಕದ ಅಥವಾ ನಾಸಾ ಯೋಜನೆ ಆಗಿದ್ದರೂ ಕೂಡ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ಕೆನಡಾ, ಜಪಾನ್ಗಳು ಕೂಡ ಇದಕ್ಕೆ ಕೈ ಜೋಡಿಸ್ತವೆ. ಬೇರೆ ಬೇರೆ ಹಂತಗಳಲ್ಲಿ ಸ್ಪೇಸ್ಎಕ್ಸ್, ಬ್ಲೂ ಆರಿಜಿನ್, ಲಾಕ್ಹೀಡ್ ಮಾರ್ಟಿನ್ನಂತಹ ಖಾಸಗಿ ಸಂಸ್ಥೆಗಳು ಕೂಡ ಇದಕ್ಕೆ ಕೈ ಜೋಡಿಸ್ತವೆ. ಅಪೋಲೋ ನಂತರ ಅಮೆರಿಕದಲ್ಲಿ ಈ ರೀತಿಯ ಪ್ರಾಜೆಕ್ಟ್ ನಡೆದಿರಲಿಲ್ಲ. ಬರಾಕ್ ಒಬಾಮಾ ಅಮೆರಿಕ ಅಧ್ಯಕ್ಷ ಆದಮೇಲಂತೂ ಎಲ್ಲ ಬಹುಕೋಟಿ ಸ್ಪೇಸ್ ಪ್ರಾಜೆಕ್ಟ್ಗಳಿಗೆ ಬ್ರೇಕ್ ಹಾಕಿದ್ರು. ಪ್ರಯಾರಿಟಿ ಇದೆಲ್ಲ, ಬೇರೆ ಕಡೆ ನಮ್ಗೆ ಗಮನ ಕೊಡಬೇಕು, ಹೆಲ್ತ್ ಹೆಲ್ತ್ಕೇರ್ ಇತ್ಯಾದಿಗಳ ಕಡೆ, ಎಕಾನಮಿ ಕಡೆ ಗಮನ ಕೊಡಬೇಕು, ಮೂಲಸೌಕರ್ಯ ಕಡೆ ಗಮನ ಕೊಡಬೇಕು, ಭೂಮಿ ಮೇಲೆ ಫಸ್ಟ್ ಆಮೇಲೆ ಸ್ಪೇಸ್ ಅಂತ ಹೇಳಿ ಅವರು ಕೊಕ್ಕೆ ಹಾಕಿದ್ರು. ಆದ್ರೆ ಟ್ರಂಪ್ ಬಂದ್ಮೇಲೆ ಇಲ್ಲ ನಾವು ಮತ್ತೆ ಮೂನ್ ಲ್ಯಾಂಡಿಂಗ್ ಮಾಡಿ ತೋರಿಸ್ತೀವಿ ನೋಡಿ ಮಾಡ್ರಿ ಅಂತ ನಾಸಾಗೆ ಆದೇಶವನ್ನು ಕೊಟ್ಟರು. ಆಮೇಲೆ ಮತ್ತೆ ಈ ಆರ್ಟೆಮಿಸ್ ಪ್ಲಾನ್ ಪಿಕಪ್ ಆಯಿತು. 2017ರಲ್ಲಿ ಟ್ರಂಪ್ ಆಡಳಿತ ಈ ಆರ್ಟೆಮಿಸ್ ಪ್ಲಾನ್ಗೆ ಗ್ರೀನ್ ಸಿಗ್ನಲ್ ಕೊಡ್ತು. ಆರ್ಟೆಮಿಸ್ 1 ಅನ್ನೋದು ಆರ್ಟೆಮಿಸ್ ಸರಣಿಯ ಯೋಜನೆಗಳಲ್ಲಿ ಮೊದಲ ಭಾಗ ಅಷ್ಟೇ. ಮನುಷ್ಯರನ್ನ ಮತ್ತೆ ಚಂದ್ರನ ಮೇಲೆ ಕರ್ಕೊಂಡು ಹೋಗೋದಷ್ಟೇ ಅಲ್ಲ, ಅಲ್ಲೇ ಇದ್ದು ಸಂಶೋಧನೆಗಳನ್ನು ನಡೆಸಿ ಮುಂದಿನ ಹಂತಗಳಲ್ಲಿ ಮಂಗಳ ಸೇರಿದಂತೆ ಬೇರೆ ಬೇರೆ ಡೀಪ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ಸ್ಗೆ ಚಂದ್ರನನ್ನ ಲಾಂಚ್ ಪ್ಯಾಡ್ ರೀತಿಯಲ್ಲಿ ಅಥವಾ ಮಧ್ಯದಲ್ಲೊಂದು ತಂಗುದಾಣದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳೋದು ಈ ಪ್ಲಾನ್ನ ಉದ್ದೇಶ. ಹಾಗೆ ನೋಡಿದ್ರೆ ಈ ಸರಣಿಯಲ್ಲಿ ಮೊದಲು ಹಾರುವ ಆರ್ಟೆಮಿಸ್ 1 ತುಂಬಾ ಸಿಂಪಲ್ ಕೆಲಸಗಳನ್ನ ಮಾತ್ರ ಮಾಡುತ್ತೆ. ಇದರಲ್ಲಿ ಯಾವುದೇ ಗಗನಯಾತ್ರಿಗಳು ಹೋಗೋದಿಲ್ಲ, ಚಂದ್ರನ ಮೇಲೆ ಇಳಿದು ಸಂಶೋಧನೆ ನಡೆಸುವಂತಹ ಯಾವುದೇ ಲ್ಯಾಂಡರ್, ರೋವರ್, ವಾಹನಗಳನ್ನ ಕೂಡ ಇದು ಹೊತ್ಕೊಂಡು ಹೋಗಲ್ಲ. ಆರ್ಟೆಮಿಸ್ 1 ಮಿಷನ್ನ ಸ್ಪೇಸ್ ಕ್ರಾಫ್ಟ್ ಅಥವಾ ಅಂತರಿಕ್ಷ ವಾಹನ ಆರಿಯಾನ್ ಮಾತ್ರ ಅಥವಾ ಒರಾಯನ್ ಮಾತ್ರ ಇದರಲ್ಲಿ ಹೋಗಿ ಚಂದ್ರನಿಂದ ಸುಮಾರು 94 ಕಿಲೋಮೀಟರ್ ಸಮೀಪ ಚಂದ್ರನ ಕಕ್ಷೆಯನ್ನು ಸೇರುತ್ತೆ. ಆದರೆ ಎಲ್ಲ ಆರ್ಬಿಟರ್ಗಳಂತೆ ಇದು ಅಲ್ಲೇ ಉಳಿಯಲ್ಲ, ಬದಲಾಗಿ 1 ತಿಂಗಳು ಚಂದ್ರನನ್ನ ಸುತ್ತ ಬಂದ ಬಳಿಕ ವಾಪಸ್ ಭೂಮಿ ಕಡೆಗೆ ಬರುತ್ತೆ. ಆರ್ಟೆಮಿಸ್ ಯೋಜನೆಯ ಮುಖ್ಯ ಉದ್ದೇಶ ಮಾನವ ಮತ್ತೆ ವಾಪಸ್ ಚಂದ್ರನಲ್ಲಿ ಲ್ಯಾಂಡ್ ಆಗೋದಾಗಿದ್ರೂ ಕೂಡ ಇದು ಕೂಡ ಈ ಹಿಂದೆ ನಡೆಸಿದಂತಹ ಅಪೋಲೋ ಮಿಷನ್ಗಿಂತ ತುಂಬಾ ಡಿಫ್ರೆಂಟ್ ಆಗಿದೆ. ಹಾಗೆ ನೋಡಿದ್ರೆ 60-70ರ ದಶಕದಲ್ಲಿ ಆದ ಮೂನ್ ಲ್ಯಾಂಡಿಂಗ್ಸ್ ತುಂಬಾ ಬೇಗ ಆಯಿತು ಅಂತ ವಿಜ್ಞಾನಿಗಳು ಹೇಳ್ತಾರೆ, ಒಂದು ವೇಳೆ ಆಗಿದ್ದಾರೆ. ಯಾಕಂದರೆ ಮೊತ್ತ ಮೊದಲ ಉಪಗ್ರಹ ಸೋವಿಯತ್ನ ಸ್ಪುಟ್ನಿಕ್ ಲಾಂಚ್ ಆದ 12 ವರ್ಷದಲ್ಲಿ ಮಾನವ ಚಂದ್ರನ ಮೇಲೆ ಲ್ಯಾಂಡ್ ಆಗಿ ಬಂದಿದ್ದ ಅಮೆರಿಕದ ಪ್ರಕಾರ. ಹಾಗಾಗಿನೇ ಇದು ನಂಬೋದಕ್ಕೂ ತುಂಬ ಕಷ್ಟದ ವಿಚಾರ ಆಗಿತ್ತು. ಇವತ್ತಿಗೂ ಕೂಡ ಆ ರೀತಿ ಚರ್ಚೆ ನಡೀತಾ ಇರುತ್ತೆ. ಅದು ಬದಿಗಿಡೋಣ ನಾವೀಗ. ಅಪೋಲೋ ಮಿಷನ್ಗಳು ವೈಜ್ಞಾನಿಕ ಕಾರಣದಿಂದ ಆಗೋದಕ್ಕಿಂತ ಹೆಚ್ಚು ಜಿಯೋ ಪೊಲಿಟಿಕಲ್ ಕಾರಣಗಳಿಂದ, ಅಂದರೆ ಸೋವಿಯತ್ ರಷ್ಯಾ ಅಮೆರಿಕ ನಡುವಿನ ರಾಜಕೀಯ ತಿಕ್ಕಾಟದಿಂದ ಆಗಿದ್ವು. ಮೊದಲೇ ಕೋಲ್ಡ್ ವಾರ್ ನಡೀತಾ ಇತ್ತು, ಶೀತಲ ಸಮರ. ಅಂಥದ್ರಲ್ಲಿ ಸೋವಿಯತ್ ರಷ್ಯಾ ಅಮೆರಿಕಗಿಂತ ಮೊದಲು ವಿಶ್ವದ ಮೊತ್ತ ಮೊದಲ ರಾಕೆಟ್ ಹಾರಿಸ್ಬಿಟ್ಟಿತ್ತು. ಇದರಿಂದ ಸ್ಪೇಸ್ ರೇಸ್ನಲ್ಲಿ ಹಿನ್ನಡೆ ಅನುಭವಿಸಿದ ಅಮೆರಿಕ ಅದಕ್ಕಿಂತ ದೊಡ್ಡದು ಮಾಡ್ತೀವಿ ಅಂತ ಕಾಯ್ತಾ ಇತ್ತು. 1961ರಲ್ಲಿ ಅಮೆರಿಕ ಅಧ್ಯಕ್ಷ ಜಾನ್ ಎಫ್ ಕೆನಡಿ ಅಮೆರಿಕ ಚಂದ್ರನ ಕಡೆಗೆ ಪ್ರಯಾಣ ಮಾಡುತ್ತೆ, ಮಾನವರನ್ನು ಕಳಿಸುತ್ತೆ ಅಂತ ಅನೌನ್ಸ್ ಮಾಡಿಬಿಟ್ರು. ಅದಕ್ಕೆ ಸಿಕ್ಕಾಪಟ್ಟೆ ಫಂಡಿಂಗ್ ಕೂಡ ಕೊಟ್ಟರು, ದುಡ್ಡು ಸುರಿದ್ರು ಆಗ ಅಮೆರಿಕನ್ಸ್. ಅದರಂತೆ 69ರಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರನ ಮೇಲೆ ಮೊದಲ ಹೆಜ್ಜೆ ಇಟ್ಟರು. ಮೊದಲ ಹೆಜ್ಜೆ ಇಟ್ಟ ಮನುಷ್ಯ ಜೀವಿಯಾದರು. ಆದರೆ ವಿಜ್ಞಾನಿಗಳ ಪ್ರಕಾರ ಈ ಸೈಂಟಿಫಿಕ್ ಮಿಷನ್ನ ಲಾಭ ಪಡೆಯುವಂತಹ ಟೆಕ್ನಾಲಜಿ ಆಗ ಇರಲಿಲ್ಲ, ಆ ಸೈಂಟಿಫಿಕ್ ಎಕೋಸಿಸ್ಟಮ್ ಆಗ ಇರಲಿಲ್ಲ. ಹೋಗಿ ಬಂದರೂ ಸರಿ, ಹೋಗಿ ಏನು ಮಾಡಿದ್ರು ದೊಡ್ಡ ಎಕ್ಸ್ಪೆರಿಮೆಂಟ್ ಮಾಡೋಷ್ಟು ವಿಜ್ಞಾನ ಆಗಿನ್ನೂ ಕೂಡ ಬೆಳೆದಿರಲಿಲ್ಲ, ಟೆಕ್ನಾಲಜಿ ಬೆಳೆದಿರಲಿಲ್ಲ. ಅಮೆರಿಕ ಯಾವುದೇ ಪೂರಕ ವ್ಯವಸ್ಥೆಗಳನ್ನು ಮಾಡಿರಲಿಲ್ಲ, ಕೇವಲ ಪ್ರತಿಷ್ಠೆಗೋಸ್ಕರ ಆ ಮಿಷನ್ ಮಾಡಿಸಿತ್ತು. ಚಂದ್ರನಿಂದ ಕೆಲವೊಂದು ಸ್ಯಾಂಪಲ್ಸ್ ತಂದರು ಅನ್ನೋದು ಬಿಟ್ಟರೆ ಅಲ್ಲಿ ಬೇರೆ ಏನೂ ಕೂಡ ಮಾಡೋಕೆ ಅಮೆರಿಕದ ಬಳಿ ಇತರ ಪೂರಕ ವ್ಯವಸ್ಥೆಗಳಿರಲಿಲ್ಲ. ಆದರೆ ಆರ್ಟೆಮಿಸ್ ಮಿಷನ್ ಈ ವಿಚಾರದಲ್ಲಿ ತುಂಬ ಅಡ್ವಾನ್ಸ್ಡ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಈಗ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಅಷ್ಟೊಂದು ಬೆಳವಣಿಗೆಗಳಾಗಿದೆ. ನಮ್ಮಲ್ಲೀಗ ಚಂದ್ರನಲ್ಲಿ ಹೋಗಿ ಅಲ್ಲಿಯ ಮೈನಿಂಗ್ ನಡೆಸಿ, ಅಲ್ಲಿಯ ರಿಸೋರ್ಸಸ್ಗಳನ್ನು, ಅಲ್ಲಿನ ಸಂಪನ್ಮೂಲ ಸಂಪತ್ತನ್ನು ಎಕ್ಸ್ಟ್ರಾಕ್ಟ್ ಮಾಡಿ ತೆಗೆದು ಅಲ್ಲಿ ಸಿಗೋ ವಸ್ತುಗಳಿಂದಲೇ ಚಂದ್ರನ ಮೇಲೆ ಕಟ್ಟಡಗಳನ್ನು ಕಟ್ಟುವಂತಹ ವ್ಯವಸ್ಥೆಗಳು ಬಂದಿವೆ. ಹೈಡ್ರೋಜನ್, ಹೀಲಿಯಂ ಬಳಸಿ ಇಂಧನವನ್ನಾಗಿ ಮಾರ್ಪಾಡು ಮಾಡಿಕೊಳ್ಳುವಂಥ ಟೆಕ್ನಾಲಜಿ ಇದೆ. ಅಲ್ಲಿ ಆಗೋ ಆವಿಷ್ಕಾರಗಳನ್ನು ಯುಟಿಲೈಸ್ ಮಾಡಿಕೊಳ್ಳುವಂಥ ವ್ಯವಸ್ಥೆ ಈಗ ಇದೆ. ಹೀಗಾಗಿ ಅಪೋಲೋಗಿಂತ ಈ ಆರ್ಟೆಮಿಸ್ ಮಿಷನ್ನಿಂದ ವಿಜ್ಞಾನ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮನುಕುಲಕ್ಕೆ ದೊಡ್ಡ ಲಾಭ ಇದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಆರ್ಟೆಮಿಸ್ 1 ಆ ಎಲ್ಲ ಅಡ್ವಾನ್ಸ್ಡ್ ಕೆಲಸಗಳಿಗೆ ಬುನಾದಿ ಹಾಕುವಂಥ ಪೂರಕವಾದ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾತ್ರ ಮಾಡುತ್ತೆ. ಇದು ಕ್ಯೂಬ್ ಸ್ಯಾಟ್ಸ್ ಅನ್ನೋ ಸ್ಯಾಟಲೈಟ್ಗಳ ಮೂಲಕ ಕೆಲ ಅಗತ್ಯ ವಸ್ತುಗಳನ್ನು ಸಾಗಿಸುತ್ತೆ. ಈ ಕ್ಯೂಬ್ ಸ್ಯಾಟ್ಸ್ ಮನುಷ್ಯ ದೀರ್ಘಕಾಲ ಸ್ಪೇಸ್ನಲ್ಲಿ ಚಂದ್ರನ ಮೇಲೆ ಇರೋಕೆ ಹೆಲ್ಪ್ ಮಾಡುವಂಥ ಕೆಲ ನಿರ್ದಿಷ್ಟ ಸಂಶೋಧನೆಗಳನ್ನು ಮಾಡುತ್ತೆ. ಒಂದು ಕ್ಯೂಬ್ ಸ್ಯಾಟ್ ಚಂದ್ರನಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಸ್ವರೂಪದಲ್ಲಿ ನೀರಿದೆ ಅಂತ ಹುಡುಕಿದ್ರೆ, ಇನ್ನೊಂದು ಹೈಡ್ರೋಜನ್ ಹೆಚ್ಚಿನ ಪ್ರಮಾಣದಲ್ಲಿ ಚಂದ್ರನ ಮೇಲೆ ಎಲ್ಲಿದೆ ಅನ್ನೋದನ್ನು ಪತ್ತೆ ಹಚ್ಚೋ ಮ್ಯಾಪಿಂಗ್ ಕೆಲಸ ಮಾಡುತ್ತೆ. ಮತ್ತೊಂದು ಕ್ಯೂಬ್ಸ್ಯಾಟ್ ಕೆಲ ಬಯೋಲಾಜಿಕಲ್ ಎಕ್ಸ್ಪೆರಿಮೆಂಟ್ಸ್ ನಡೆಸುತ್ತೆ. ಅಂದರೆ ಈ ಫಂಗೈ, ಆಲ್ಗೆಯಂತಹ ಸೂಕ್ಷ್ಮ ಜೀವಿಗಳು ಬಾಹ್ಯಾಕಾಶದಲ್ಲಿ ಹೇಗೆ ಬಿಹೇವ್ ಮಾಡುತ್ತವೆ, ಅವುಗಳ ಮೇಲೆ ರೇಡಿಯೇಷನ್ ಬಿದ್ದರೆ ಪರಿಣಾಮ ಏನಾಗುತ್ತೆ, ಅವುಗಳ ಜೀನ್ಸಲ್ಲಿ ಯಾವ ಬದಲಾವಣೆ ಆಗುತ್ತೆ ಅಂತೆಲ್ಲ ಸ್ಟಡಿ ಮಾಡುತ್ತೆ. ಇದರ ಜೊತೆಗೆ ಒರಾಯನ್ ಸ್ಪೇಸ್ ಕ್ರಾಫ್ಟ್ ಅಥವಾ ಅಂತರಿಕ್ಷ ವಾಹನ ಕೂಡ ಆರ್ಟೆಮಿಸ್ 1ನಲ್ಲಿರುತ್ತೆ. ಇದರಲ್ಲಿ 3 ಮ್ಯಾನಕಿನ್ ಅಂದರೆ 3 ಡಮ್ಮಿ ಮನುಷ್ಯಾಕೃತಿಗಳು, ಕೆಲ ಆಟಿಕೆಗಳು, ಅಮೆಜಾನ್ನ ಅಲೆಕ್ಸಾ ವಾಯ್ಸ್ ಅಸಿಸ್ಟೆಂಟ್ ಹಾಗೂ ಕೆಲ ವಸ್ತುಗಳಿರ್ತವೆ. ಈ 3 ಮ್ಯಾನಕಿನ್ಗಳನ್ನು ಮನುಷ್ಯನ ಮೂಳೆ, ಚರ್ಮ ಮತ್ತು ಸಾಫ್ಟ್ ಟಿಶ್ಯೂಗಳನ್ನು ಹೋಲೋ ರೀತಿಯಲ್ಲಿ ಮಾಡಲಾಗಿದೆ. ಜೊತೆಗೆ ಸುಮಾರು 5,000 ಸೆನ್ಸಾರ್ಗಳು, 34 ರೇಡಿಯೇಷನ್ ಡಿಟೆಕ್ಟರ್ ಸಾಧನಗಳನ್ನು ಅಳವಡಿಸಲಾಗಿದ್ದು ನೀವು ಮನುಷ್ಯರು ರಾಕೆಟ್ನಲ್ಲಿ ಹೋಗುವಾಗ ಅವ್ರ ಮೇಲೆ ಯಾವ ರೀತಿ ವೈಬ್ರೇಷನ್ಸ್ ಮತ್ತು ಒತ್ತಡಗಳ ಪರಿಣಾಮ ಉಂಟಾಗುತ್ತೆ, ಎಷ್ಟರ ಮಟ್ಟಿಗೆ ರೇಡಿಯೇಷನ್ಗೆ ಎಕ್ಸ್ಪೋಸ್ ಆಗ್ತಾರೆ ಅನ್ನೋದನ್ನು ದಾಖಲು ಮಾಡೋ ಕೆಲಸವನ್ನು ಮಾಡ್ತವೆ. ಇನ್ನು ಇಲ್ಲಿ ಬಳಸಿರೋ ವಾಯ್ಸ್ ಅಸಿಸ್ಟೆಂಟ್ ಅಲೆಕ್ಸಾ ಸುಧಾರಿತ ಮಟ್ಟದ್ದು, ಮೊಬೈಲಲ್ಲಿ ಬರುತ್ತಲ್ಲ ಆ ರೀತಿಯಲ್ಲ, ಅಡ್ವಾನ್ಸ್ಡ್ ಇದು ಈ ಮಿಷನ್ಗಂತಲೇ ಮಾಡಲಾಗಿದೆ. ಇದನ್ನು ಬಳಸಿಕೊಂಡು ಫ್ಲೈಟ್ನ ಕೆಲವು ರೆಗ್ಯುಲರ್ ಕೆಲಸಗಳನ್ನು ಮಾಡಿಸ್ಕೊಳ್ಬಹುದಾ ಈ ವಾಯ್ಸ್ ಅಸಿಸ್ಟೆಂಟ್ ಮೂಲಕ ಅನ್ನೋದನ್ನು ಪರೀಕ್ಷೆ ಮಾಡಲಾಗುತ್ತೆ. ಈ ಆರ್ಟೆಮಿಸ್ 1ನಲ್ಲಿ SLS ಅಂದರೆ ಸ್ಪೇಸ್ ಲಾಂಚ್ ಸಿಸ್ಟಮ್ ಅನ್ನೋ ರಾಕೆಟ್ ಬಳಸಲಾಗ್ತಾ ಇದ್ದು, ಈ ಹಿಂದೆ ಅಪೋಲೋದಲ್ಲಿ ಬಳಸಲಾದ Saturn V ಗಿಂತ ಸ್ಟ್ರಾಂಗ್ ರಾಕೆಟ್ ಅಂತ ಹೇಳಲಾಗ್ತಾ ಇದೆ. ಇದು 98 ಮೀಟರ್ ಎತ್ತರ ಇದ್ದು ಸುಮಾರು 25 ಲಕ್ಷ ಕೆಜಿ ತೂಕ ಇದೆ. ಗಂಟೆಗೆ ಸುಮಾರು 36,000 ಕಿಲೋಮೀಟರ್ ವೇಗದಲ್ಲಿ ಹೋಗುವ ಸಾಮರ್ಥ್ಯ ಹೊಂದಿದೆ. ಏನೋ ಕೆನಡಿ ಸ್ಪೇಸ್ ಸೆಂಟರ್ ನಿಂದ ಲಾಂಚ್ ಆದ ಈ SLS ರಾಕೆಟ್ ನಿಂದ ಬಾಹ್ಯಾಕಾಶದಲ್ಲಿರುವಾಗ ಒರಾಯನ್ ಮಾಡ್ಯೂಲ್ ಬೇರ್ಪಡುತ್ತೆ. ನಂತರ ಈ ಒರಾಯನ್ ಮಾಡ್ಯೂಲ್ ಮಾತ್ರ ಚಂದ್ರನ ಕಡೆಗೆ ಪ್ರಯಾಣ ಬೆಳೆಸುತ್ತೆ. ಚಂದ್ರನ ಸುತ್ತಾಡ್ತಲೇ ಚಂದ್ರನ ಕಕ್ಷೆ ಸೇರುತ್ತೆ. ನಂತರ 1 ತಿಂಗಳು ಕಕ್ಷೆಯಲ್ಲೇ ಸುತ್ತಿ ಭೂಮಿಯತ್ತ ಆಮೇಲೆ ವಾಪಸ್ ಹೊರಡುತ್ತೆ. ಸದ್ಯ ಈ Artemis 1 ಮಿಷನ್ ಲಾಂಚ್ ಆಗಬೇಕಾಗಿತ್ತು, ಆದರೆ ತಾಂತ್ರಿಕ ದೋಷಗಳಿಂದಾಗಿ, ತಾಂತ್ರಿಕ ಅಡಚಣೆಗಳಿಂದಾಗಿ ಹಾಗೂ ಪ್ರಾಕೃತಿಕ ಅಡಚಣೆಗಳಿಂದಾಗಿ ವಿಳಂಬ ಆಗ್ತಾನೆ ಇದೆ. ಮೊದಲು August 29ಕ್ಕೆ ಲಾಂಚ್ ಮಾಡೋಕೆ ನೋಡ್ತಾ ಇದ್ರು, ಆಗ ಗುಡುಗು ಮಿಂಚಿನ ಕಾರಣದಿಂದ ಡಿಲೇ ಆಯಿತು. ನಂತರ ಸೆಪ್ಟೆಂಬರ್ 3ಕ್ಕೆ ಲಾಂಚ್ ಮಾಡೋಣ ಅಂತ ಅನ್ಕೊಂಡ್ರು, ಆಗ ರಾಕೆಟ್ನ ಎಂಜಿನ್ ಒಂದರಲ್ಲಿ ಹೈಡ್ರೋಜನ್ ಲೀಕೇಜ್ ಆಗ್ತಾ ಇದೆ ಅಂತ ಮುಂದೂಡಲಾಯಿತು. ಇನ್ನು ಸೆಪ್ಟೆಂಬರ್ 19ಕ್ಕೂ ಕೂಡ ಇದೇ ರೀತಿ ತಾಂತ್ರಿಕ ದೋಷ ಕಂಡು ಬಂತು. ಅದಾದ್ಮೇಲೆ ಅಮೆರಿಕದಲ್ಲಿ ಅಯಾನ್ ಚಂಡಮಾರುತದಿಂದ ಮತ್ತೆ ಡಿಲೇ ಆಯಿತು. ಈಗ ನೆಕ್ಸ್ಟ್ ನವೆಂಬರ್ ಮಧ್ಯದಲ್ಲಿ ಉಡಾವಣೆ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ರಾಕೆಟ್ಗಳನ್ನ ಕ್ರಿಕೆಟ್ ಮ್ಯಾಚ್ನಂತೆ ಇವತ್ತು ನಡೀಲಿಲ್ಲ ಅಂದ್ರೆ ನಾಳೆ ನಡೆಸೋಣ ಅಂತ ಮಾಡಕ್ ಆಗಲ್ಲ. ಚಂದ್ರನ ಪೊಸಿಷನ್ ಅನ್ವಯ ಮತ್ತು ಭೂಮಿ ತಿರುಗುವ ಲೆಕ್ಕಾಚಾರದಲ್ಲಿ ಡಿಸ್ಟೆನ್ಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಅವ್ನ ನಿರ್ದಿಷ್ಟ ಟೈಮ್ ಪೀರಿಯಡ್ ಇರುತ್ತೆ, ಅಷ್ಟರಲ್ಲೇ ಮಾಡಬೇಕಾಗತ್ತೆ. ಅದಾಗಿಲ್ಲ ಅಂದ್ರೆ ಇದು ಬಹಳ ದೀರ್ಘಾವಧಿಗೆ ಮುಂದೂಡಿಕೆಯಾಗೋ ಎಲ್ಲ ಆತಂಕ ಕೂಡ ನಾಸಾಗಿದೆ. ಏನು Artemis 2 ಇದು 2024ರಲ್ಲಿ ಲಾಂಚ್ ಆಗುತ್ತೆ. ಇದರಲ್ಲೂ ಕೂಡ 4 ಜನ ಗಗನಯಾತ್ರಿಗಳಿರ್ತಾರೆ. ಆದ್ರೆ ಈ ಬಾರಿ ಕೂಡ ಗಗನಯಾತ್ರಿಗಳು ಚಂದ್ರನ ಮೇಲೆ ಲ್ಯಾಂಡ್ ಆಗಲ್ಲ. ಒರಾಯನ್ ಮಾಡ್ಯೂಲ್ ನಲ್ಲಿ ಹೋಗ್ತಾರೆ, ಚಂದ್ರನಿಗೆ ಹತ್ತಿರಕ್ಕೆ ಹೋಗಿ ಸುಮಾರು 7,400 ಕಿಲೋಮೀಟರ್ ಸಮೀಪಕ್ಕೆ ಹೋಗಿ ಅಲ್ಲಿ ಕೆಲವು ಸಂಶೋಧನೆಗಳನ್ನ ಮಾಡಿ, ಟೆಸ್ಟ್ಗಳನ್ನ ಮಾಡಿ ಒಂದು 10 ದಿನದಲ್ಲಿ ವಾಪಸ್ ಬರ್ತಾರೆ. Artemis 3 ಇದು 2025ರಲ್ಲಿ ಲಾಂಚ್ ಆಗುತ್ತೆ. ಹಾಗೆ ನೋಡಿದ್ರೆ ಇದು ತುಂಬಾ ಪ್ರಮುಖ ಮಿಷನ್ ಆರ್ಟೆಮಿಸ್ನ ಇಷ್ಟು ಸೀರೀಸ್ ನಲ್ಲಿ. ಯಾಕಂದ್ರೆ ಇದರಲ್ಲಿ ಗಗನಯಾತ್ರಿಗಳು ಹೋಗೋದು ಮಾತ್ರ ಅಲ್ಲ, ಅಲ್ಲಿ ಚಂದ್ರನ ಮೇಲೆ ಲ್ಯಾಂಡ್ ಕೂಡ ಆಗ್ತಾರೆ. ಈ ಹಿಂದಿನ 2 ಮಿಷನ್ನಂತೆ ಗಗನಯಾತ್ರಿಗಳು SLS ರಾಕೆಟ್ ಮೂಲಕ ಬಾಹ್ಯಾಕಾಶಕ್ಕೆ ಹೋಗ್ತಾರೆ. ನಂತರ ಒರಾಯನ್ ಮಾಡ್ಯೂಲ್ ನಲ್ಲಿ ಚಂದ್ರನ ಕಕ್ಷೆಗೆ ತಲುಪ್ತಾರೆ. ಅಲ್ಲಿಂದ ಸ್ಟಾರ್ಶಿಪ್ HLS ಅಂದರೆ ಹ್ಯೂಮನ್ ಲ್ಯಾಂಡಿಂಗ್ ಸಿಸ್ಟಮ್ ಅನ್ನ ಅದನ್ನು ಬಳಸಿಕೊಂಡು ಲ್ಯಾಂಡ್ ಆಗ್ತಾರೆ. ಇದನ್ನು ಎಲಾನ್ ಮಸ್ಕ್ರ SpaceX ಡೆವಲಪ್ ಮಾಡ್ತಾ ಇದೆ. ಒರಾಯನ್ ಮಾಡ್ಯೂಲ್ನಿಂದ ಚಂದ್ರನ ಮೇಲೆ ಹೋಗೋಕೆ ಮತ್ತು ಅಲ್ಲಿಂದ ವಾಪಸ್ ಒರಾಯನ್ ಮಾಡ್ಯೂಲ್ಗೆ ವಾಪಸ್ ಬರೋಕೆ ಇದನ್ನು ಬಳಸಲಾಗುತ್ತೆ. ಅದರಲ್ಲಿ 2 ಗಗನಯಾತ್ರಿಗಳು, ಈ ಮೊದಲೇ ಹೇಳಿದಂತೆ ಒಬ್ಬರು ಮಹಿಳೆ, ಇನ್ನೊಬ್ಬರು ಕಪ್ಪು ವರ್ಣೀಯ ವ್ಯಕ್ತಿ, ಚಂದ್ರನ ಮೇಲೆ, ಅದರಲ್ಲೂ ಕೂಡ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಲ್ಯಾಂಡ್ ಆಗ್ತಾರೆ. ಇದಕ್ಕೂ ಮುಂಚಿನ ಆರ್ಟೆಮಿಸ್ ಮಿಷನ್ಗಳಲ್ಲಿ ಅಥವಾ ಸಪೋರ್ಟ್ ಮಿಷನ್ಗಳಲ್ಲಿ ಅಲ್ಲಿ ಲೂನಾರ್ ರೋವರ್ ಅಂದರೆ ಚಂದ್ರನ ಮೇಲೆ ಓಡಾಡುವಂತಹ ವಾಹನಗಳನ್ನು ಆಲ್ರೆಡಿ ಇಟ್ಟಿರಲಾಗಿರುತ್ತೆ. ಅದನ್ನು ಬಳಸಿಕೊಂಡು ಇವರು ಅಲ್ಲಿ ಕೆಲ ಪರೀಕ್ಷೆಗಳನ್ನು ಮಾಡ್ತಾರೆ. ಜೊತೆಗೆ ಮುಂದಿನ ಹಂತದ ಮಿಷನ್ಗಳಿಗೆ ಕೆಲ ಪೂರಕ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತಾರೆ. ಸುಮಾರು 6.5 ದಿನ ಚಂದ್ರನ ನೆಲದಲ್ಲಿ ಇವರಿರ್ತಾರೆ. ಇನ್ನಿಬ್ರು ಒರಾಯನ್ ಮಾಡ್ಯೂಲ್ನಿಂದಲೇ ಇವರಿಗೆ ನೆರವನ್ನು ಕೊಡ್ತಾ ಇರ್ತಾರೆ. ನಂತರ ಅಲ್ಲಿಂದ ಒರಾಯನ್ ಮಾಡ್ಯೂಲ್ಗೆ ಬಂದು ತಿರ್ಗಾ ಭೂಮಿ ಕಡೆಗೆ ವಾಪಸ್ ಆಗ್ತಾರೆ. ಇದು ಸುಮಾರು 1 ತಿಂಗಳು ಟೈಮ್ ಹಿಡಿಯುತ್ತೆ. ನೆಕ್ಸ್ಟ್ Artemis 4 ಇದನ್ನ 2027ಕ್ಕೆ ಲಾಂಚ್ ಮಾಡಲಾಗುತ್ತೆ. ಇದರಲ್ಲೂ ಕೂಡ 4 ಗಗನಯಾತ್ರಿಗಳು ಟ್ರಾವೆಲ್ ಮಾಡ್ತಾರೆ. ಆದರೆ ಇವರು ಚಂದ್ರನ ಮೇಲೆ ಇಳಿಯೋದಿಲ್ಲ, ಬದಲಾಗಿ ಲೂನಾರ್ ಗೇಟ್ವೇ ಅನ್ನೋ ಒಂದು ಲ್ಯಾಬೊರೇಟರಿ ಸ್ಟೇಷನ್ ಅನ್ನ ಅಸೆಂಬಲ್ ಮಾಡಿ ಬರ್ತಾರೆ. ಅಂದರೆ ಈಗ ನಮ್ಮ ISS ಇದೆಯಲ್ಲ ಆ ರೀತಿ ಚಂದ್ರನ ಕಕ್ಷೆಯಲ್ಲಿ ಒಂದು ಸ್ಪೇಸ್ ಸ್ಟೇಷನ್ ರೆಡಿ ಮಾಡ್ತಾರೆ. ಇದಕ್ಕೆ ಬೇಕಾದ ಬಿಡಿ ಭಾಗಗಳನ್ನು SpaceX ಫಾಲ್ಕನ್ ರಾಕೆಟ್ ಮೂಲಕ 2024ರಲ್ಲೇ ಕಳಿಸ್ಬಿಟ್ಟಿರುತ್ತೆ. ಅದನ್ನೇ ಇವರು ಅಸೆಂಬಲ್ ಮಾಡೋಕ್ಕೆ ಹೋಗ್ತಾರೆ. ಈ ಲೂನಾರ್ ಗೇಟ್ವೇ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಮನುಷ್ಯರಿಗೆ ಹೆಲ್ಪ್ ಮಾಡುತ್ತೆ. ಒಂದು ರೀತಿ ಸ್ಪೇಸ್ ಸ್ಟೇಷನ್ ಮೂನ್ ಬಳಿ ನಿರ್ಮಾಣ ಮಾಡೋದು. ಹಾಗೆ ನಮ್ಮ ರಾಕೆಟ್ಗಳು ನೇರವಾಗಿ ಉಪಗ್ರಹಗಳನ್ನು ಈ ಲೂನಾರ್ ಗೇಟ್ವೇಗೆ ಸೇರಿಸಿದ್ರೆ ಸಾಕು, ಅಲ್ಲಿಂದ ಚಂದ್ರನ ಮೇಲೆ ಯಾವಾಗ ಬೇಕಾದರೂ ಇಳಿದು ಯಾವಾಗ ಬೇಕಾದರೂ ವಾಪಸ್ ಬರುವಂತಹ ವ್ಯವಸ್ಥೆ ನಿರ್ಮಾಣ ಆಗಿರುತ್ತೆ. ಅಂದರೆ ಈಗ ಸ್ಪೇಸ್ ಸ್ಟೇಷನ್ ನಿರ್ಮಾಣ ಆಗಿದೆ. ಭೂಮಿಯಿಂದ ಯಾವಾಗ ಬೇಕಾದರೂ ಸ್ಪೇಸ್ ಸ್ಟೇಷನ್ಗೆ ಹೋಗ್ತಿದ್ದಾರೆ, ವಾಪಸ್ ಬಂದು ಲ್ಯಾಂಡ್ ಆಗ್ತಿದ್ದಾರಲ್ಲ. ಆ ರೀತಿಯ ವ್ಯವಸ್ಥೆ ಸೆಟಪ್ ಮಾಡೋಕೆ ನಾಸಾ ಕನಸು ಕಾಣ್ತಾ ಇದೆ ಮೂನ್ ಹತ್ತಿರದಲ್ಲಿ. ಇನ್ನು ನಂತರದ ಆರ್ಟೆಮಿಸ್ 5 ನಿಂದ ಆರ್ಟೆಮಿಸ್ 8 ವರೆಗಿನ ಮಿಷನ್ಗಳಲ್ಲಿ ಈಗಾಗಲೇ ಹಿಂದಿನ ಮಿಷನ್ಗಳಿಂದ ಆದ ಡೆವಲಪ್ಮೆಂಟ್ಗಳನ್ನು ಬಳಸಿಕೊಂಡು ಸಿಕ್ಕಿರೋ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಬಳಸಿಕೊಂಡು ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡಲಾಗುತ್ತೆ. ಅಂದರೆ ಚಂದ್ರನ ಮೇಲೆ ವಾಸಿಸೋಕೆ ಸಣ್ಣ ಪುಟ್ಟ ಕಟ್ಟಡಗಳನ್ನು ಕಟ್ಟೋದು, ಓಡಾಡೋಕೆ ರೋವರ್ಗಳನ್ನು ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸೋದು, ಸೈಂಟಿಫಿಕ್ ಉಪಕರಣಗಳನ್ನು ಸ್ಥಾಪಿಸೋದು ಮತ್ತು ಚಂದ್ರನ ಮೇಲಿನ ಸಂಪನ್ಮೂಲಗಳನ್ನು ಗಣಿಗಾರಿಕೆ ಮಾಡ್ಬೋದಾ, ಎಕ್ಸ್ಟ್ರಾಕ್ಟ್ ಮಾಡ್ಬೋದಾ, ಅದೆಲ್ಲವನ್ನು ಕೂಡ ಪ್ರಯತ್ನ ನಡೆಸಲಾಗುತ್ತೆ. ಇದಾದ್ಮೇಲೂ ಕೂಡ ಹಲವಾರು ಆರ್ಟೆಮಿಸ್ ಯೋಜನೆಗಳನ್ನು ಹಮ್ಮಿಕೊಳ್ಳೋ ಪ್ಲಾನ್ ಇದೆ. ಆದರೆ ಅದರ ಡೀಟೇಲ್ ಇನ್ನೂ ಕೂಡ ಸ್ಪಷ್ಟವಾಗಿ ಪಬ್ಲಿಕ್ ಮಾಡಿಲ್ಲ. ಇದರಲ್ಲಿ ಚಂದ್ರನನ್ನು ಲಾಂಚ್ ಪ್ಯಾಡ್ ರೀತಿಯಲ್ಲಿ ಅಥವಾ ತಂಗುದಾಣದ ರೀತಿಯಲ್ಲಿ ಮಾಡಿಕೊಂಡು ಇಲ್ಲಿಂದ ಅಷ್ಟು ಪ್ರಯಾಣ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ನೆಕ್ಸ್ಟ್ ಮುಂದಿನ ಡೀಪ್ ಸ್ಪೇಸ್ ಪ್ರಯಾಣಕ್ಕೆ ಮಂಗಳನ ಕಡೆಗೆ ಹೋಗೋಕೆ ಬೇಕಾದ ವ್ಯವಸ್ಥೆ ಮಾಡಿಕೊಳ್ಳೋದು ಅದೆಲ್ಲ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಏನು ಈ ಆರ್ಟೆಮಿಸ್ ಯೋಜನೆಗಳ ಮಧ್ಯದಲ್ಲಿಯೇ ಕೆಲ ಸಪೋರ್ಟ್ ಮಿಷನ್ಗಳು ನಡೀತವೆ. ಅದರಲ್ಲಿ ಖಾಸಗಿ ಬಾಹ್ಯಾಕಾಶ ಸಂಸ್ಥೆಗಳು ಇದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಉಪಕರಣಗಳನ್ನು ಸಪ್ಲೈ ಮಾಡಿ ಅಲ್ಲಿ ಹೋಗಿ ಇಡೋ ಕೆಲಸವನ್ನು ಮಾಡ್ತಾ ಇರ್ತವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ನಾಸಾದ ಆರ್ಟೆಮಿಸ್ ಮಿಷನ್ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡೋ ಪ್ರಯತ್ನ. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಬೇರೆ ಬೇರೆ ಆಯಾಮಗಳಲ್ಲಿ ನಿಮ್ಮ ಮುಂದೆ ತರುವಂಥ ಪ್ರಯತ್ನ ನಾವು ಮಾಡ್ತಾನೆ ಇರ್ತೀವಿ. ಇದು ಬ್ರೀಫ್ ಆಗಿ ಎಲ್ಲವನ್ನ ಒಳಗೊಂಡಂತೆ ಕಮ್ಮಿ ಟೈಮ್ನಲ್ಲಿ ಜಾಸ್ತಿ ವಿಚಾರಗಳನ್ನು ಹೇಳೋ ಪ್ರಯತ್ನ. ಇಲ್ಲಿ ಬಂದಿರೋ ಒಂದೊಂದು ವಿಚಾರದ ಬಗ್ಗೆ ಪ್ರತ್ಯೇಕ ಎಪಿಸೋಡ್ಗಳನ್ನೇ ಮಾಡಬಹುದು. ದಿನ ಕಳೆದಂತೆ ಮುಂದಿನ ದಿನಗಳಲ್ಲಿ ಈ ಮಿಷನ್ ಹತ್ತಿರ ಆಗ್ತಿದ್ದ ಹಾಗೆ ಆ ಸಂಗತಿಗಳು ಕೂಡ ಅಚ್ಚರಿಗಳು ಕೂಡ ನಿಮ್ಮ ಮುಂದೆ ಬರ್ತಾ ಹೋಗ್ತವೆ. ಥ್ಯಾಂಕ್ ಯು ಸೋ ಮಚ್. ಅದೆಲ್ಲ ಸಿಗಬೇಕು ಅಂದರೆ ಏನು ಮಾಡಬೇಕು? ಸಬ್ಸ್ಕ್ರೈಬ್ ಮಾಡಬೇಕು, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಇದೊಂದು ಮನವಿ ಎಂದಿನಂತೆ ನಿಮ್ಮ ಮುಂದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.